सर नमस्ते समस्त वीक्षकरिगेल्ल नमस्कार तम्मेल्लरिगू शुभ दिन ट्रांसफॉर्मेशन अनलिमिटेड यूट्यूब चानल गे तम्मेल्लरिगू सुस्वागत ಒಂದು ಮಾತಿದೆ ಕೃತಜ್ಞತೆ ವಿಕಸನದ ತಾಯಿ ಬೇರು ಎಷ್ಟು ಚೆನ್ನಾಗಿದೆ ಅಲ್ವಾ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಯಾವುದೇ ವ್ಯಕ್ತಿಯಾಗಿರ್ಬೋದು ಯಾವ ಒಂದು ಹುದ್ದೆಯಲ್ಲಿ ಇರ್ಬೋದು ಪ್ರೊಫೆಷನ್ ಅಲ್ಲಿ ಇರ್ಬೋದು ನಾವು ಈ ಒಂದು ಹಂತದಲ್ಲಿ ಇದೀವಿ ಅಂತಂದ್ರೆ ನಮ್ಮ ಹಿಂದೆ ಎಷ್ಟಂದ ಎಷ್ಟೆಲ್ಲ ಜನರ ಸಹಾಯ ಇರ್ತದೆ ಒಂದು ಆಶೀರ್ವಾದ ಇರ್ತದೆ ನಮ್ಮ ಚಿಕ್ಕಂದಿನಿಂದ ಪೋಷಕರು ಶಿಕ್ಷಕರು ನಮ್ಮೆಲ್ಲ ಹಿತೈಷಿಗಳು ಕೂಡ ನಮಗೆ ಹಲವಾರು ಹಂತದಲ್ಲಿ ಸಹಾಯ ಮಾಡಿರ್ತಾರೆ ಹಾರಿಸಿರ್ತಾರೆ ಸೊ ಹೀಗಾಗಿ ಕೃತಜ್ಞತೆ ಮನೋಭಾವ ಎಷ್ಟು ಮುಖ್ಯ ನಮ್ಮೆಲ್ಲರ ಕೋಚ್ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗತಳ್ಳಿ ಸರ್ ಅವರು ಇದ್ದಾರೆ ನಮ್ಮ ಜೊತೆಗೆ ಸರ್ ಕೃತಜ್ಞತೆಯ ಬಗ್ಗೆ ನಮ್ಮ ಅಭಿಪ್ರಾಯ ಸರ್ ಕೃತಜ್ಞತೆ ಅನ್ನುವ ಪದನೇ ನನಗೆ ತುಂಬಾ ಇಷ್ಟವಾದದ್ದು ಅದಕ್ಕೆ ಮೇಕ್ ಗ್ರಾಟಿಟ್ಯೂಡ್ ಎ ಹ್ಯಾಬಿಟ್ ಅಂತ ಹೇಳ್ತಾನೆ ಕೃತಜ್ಞತೆ ವಿಕಸನದ ತಾಯಿ ಬೇರು ಅಂದ್ರೆ ನಾವು ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಯಾವ ವ್ಯಕ್ತಿ ಕೃತಜ್ಞತೆಯನ್ನ ನಿರಂತರವಾಗಿ ಇಟ್ಟುಕೊಂಡಿರುತ್ತಾರೆ ಅವರು ಬದುಕಿನಲ್ಲಿ ನಿಜವಾಗಿಯೂ ಸಂತೋಷವನ್ನ ಅನುಭವಿಸುವ ಒಬ್ಬ ವ್ಯಕ್ತಿ ಆಗ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಗ್ರಾಟಿಟ್ಯೂಡ್ ಈಸ್ ದ ಕೀ ಟು ಹ್ಯಾಪಿನೆಸ್ ಹ್ಯಾಪಿನೆಸ್ ಈಸ್ ದ ಕೀ ಟು ಸಕ್ಸಸ್ ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಧನ್ಯವಾದ ಸಲ್ಲಿಕೆ ಇದೆಯಲ್ಲ ಇದು ಸಂತೋಷದ ಹಾರ್ಮೋನುಗಳನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ ನಾವು ಪ್ರಕೃತಿಗೆ ಕೃತಜ್ಞರಾಗಿರಬೇಕು ಭೂಮಿ ದಿನ ಪರಿಸರ ದಿನಾಚರಣೆ ಇವೆಲ್ಲ ಆಚರಿಸ್ತಾ ಇರ್ತೇವಲ್ಲ ಅದನ್ನ ನೆನಪಿನಲ್ಲಿಟ್ಕೋಬೇಕು ನಮ್ಮ ಹೆತ್ತವರಿಗೆ ತಂದೆ ತಾಯಿಗಳಿಗೆ ಗೌರವವನ್ನ ನೀಡಬೇಕು ಆ ಪಿತೃಪಕ್ಷವನ್ನ ನಾವು ಆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿಯೇ ನಾವು ಪಿತೃಪಕ್ಷವನ್ನ ಆಚರಿಸ್ತೇವೆ ಜೊತೆಗೆ ಮಾನವೀಯತೆಯನ್ನ ಮೆರೆದವರಿಗೆ ನಾವು ಕೃತಜ್ಞರಾಗಿರಲೇಬೇಕು ಯಾವ ವ್ಯಕ್ತಿ ಸಮಾಜಮುಖಿಯಾಗಿ ತನ್ನ ಜೀವನವನ್ನ ಸಮಾಜಕ್ಕೆ ಅರ್ಪಿಸಿಕೊಂಡಿರ್ತಾರೋ ಅವರನ್ನೆಲ್ಲ ನಾವು ಸ್ಮರಿಸಲೇಬೇಕು ಆದ್ರೆ ಇತ್ತೀಚೆಗೆ ಎಲ್ಲ ಒಂದು ಕಡೆ ಕೃತಜ್ಞತಾ ಭಾವ ಕಡಿಮೆ ಆಗ್ತಾ ಇದೆ ಅಂತ ಭಾವನೆ ಇದೆ ಆದ್ರೆ ಎಲ್ಲರೂ ಹಾಗಿಲ್ಲ ಅದೇ ಒಂದು ಸಂತೋಷ ಪ್ರಾಣಿ ಪಕ್ಷಿಗಳಲ್ಲಿನ ಸ್ಪಂದಿಸುವಿಕೆಯನ್ನು ನಾವು ಗಮನಿಸಬೇಕು ಉದಾಹರಣೆಗೆ ನಾಯಿ ಒಂದು ಕೃತಜ್ಞತೆ ಇರುವಂತಹ ಪ್ರಾಣಿ ಎಂದ್ರೆ ತಪ್ಪಾಗೋದೇ ಇಲ್ಲ ಊಟ ಮಾಡುವಾಗ ರೈತರಿಗೂ ಮಲಗುವಾಗ ಸೈನಿಕರಿಗೂ ನಾವು ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು ಅಷ್ಟೇ ಅಲ್ಲ ನಾವು ನಮ್ಮ ತಾಯಿಯ ಹೆಸರಿನಲ್ಲಿ ನಾಗಮ್ಮ ಫೌಂಡೇಶನ್ ಆರಂಭ ಮಾಡಿದ್ದೇವೆ ಆ ನಾಗಮ್ಮ ಫೌಂಡೇಶನ್ ಕಾರ್ಯಕ್ರಮದ ಹೆಸರನ್ನು ಕೂಡ ನಾನು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಅಂತಾನೇ ಸುಮಾರು 12-13 ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ಯಾಕೆಂದ್ರೆ ಜನರಲ್ಲಿ ಕೃತಜ್ಞತಾ ಭಾವವನ್ನ ಮೂಡಿಸುವುದು ನಮ್ಮ ಸದುದ್ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಪದ ನಿಜವಾಗ್ಯೂ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಯಾರೋ ಜೀವನದಲ್ಲಿ ಯಾರು ಗೆ ನೀವು ಕೃತಜ್ಞತೆ ಸಲ್ಲಿಸ್ಬೇಕು ಕಾಮೆಂಟ್ ಮಾಡ್ಬಿಡಿ ಆಮೇಲೆ ಅವ್ರಿಗೊಂಚೂರು ಫೋನ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಡಿ ಇನ್ನೊಂದ್ಸರಿ ನೆನ್ಸ್ಕೊಳ್ಳಿ ಆ ವ್ಯಕ್ತಿನ ಆಗಾಗ ನೆನ್ಸ್ಕೊಳ್ತಾ ಇರಿ ಆಗ ಯಾರೇ ಆಗ್ಲಿ ಅವ್ರು ನಿಮ್ಗೆ ನೆರವು ನೀಡಿದ್ದಕ್ಕೆ ಇಂಥವ್ರಿಗೆ ನೆರವನ್ನ ನೀಡಿದ್ದು ನನ್ಗೆ ಒಳ್ಳೇದಾಯ್ತು ಅಂತ ಭಾವಿಸ್ತಾರೆ ಯಾಕೆ ಗೊತ್ತಾ ಎಷ್ಟೊಂದು ಜನ ಒಂದ್ ರೀತಿ ಮೆಟ್ಟಿಲಾಗಿ ಸಪೋರ್ಟ್ ಮಾಡಿರ್ತಾರೆ ಅವ್ರನ್ನ ನಾವು ತುಳ್ಕೊಂಡು ಮೇಲೆ ಹೋಗ್ಬಿಡ್ತೇವೆ ಹೊರತ್ಬಿಟ್ಟು ಅವ್ರನ್ನ ಸ್ಮರಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಡಾಕ್ಟರ್ ಶಿವಶಂಕರ್ ಪ್ಲೀಸ್ ಕಂಟಿನ್ಯೂ ಸರ್ ಧನ್ಯವಾದಗಳು ಸರ್ ತಾವು ನಮಗೆ ಕೃತಜ್ಞತಾ ಭಾವದ ಬಗ್ಗೆ ಸರ್ ಒಂದು ಅರಿವನ್ನ ತಾವು ಕೊಟ್ರಿ ನಮ್ಮ ನೆಕ್ಸ್ಟ್ ಶಿಬಿರಾರ್ಥಿ ಆಗಿರ್ತಕ್ಕಂಥ ವಿನಿತಾ ಅವರು ಇವರು ಆಲೂರು ವಿಜಯನಗರ ಜಿಲ್ಲೆಯ ಆಲೂರಿನಲ್ಲಿ ಶಿಕ್ಷಕಿ ಕೆಲಸ ಮಾಡ್ತಾ ಇರ್ತಾರೆ ವಿನಿತಾ ಮೇಡಮ್ ತಮ್ಮ ಅಭಿಪ್ರಾಯ ಹಾ ಸರ್ ನಮಸ್ತೆ ಸರ್ ಈಗ ಕೃತಜ್ಞತೆ ಅಂತಂದ್ರೆ ಈಗ ಯಾರಿಗೋ ಒಂದು ಹೆಲ್ಪ್ ಮಾಡಿರ್ತೀವಿ ಅಂತಂದ್ರೆ ಯಾರಿಂದಲೂ ಕೂಡ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಾರ್ದು ಸರ್ ಈಗ ನಮ್ಮ ಸ್ವಾರ್ಥದಿಂದ ಹೆಲ್ಪ್ ಮಾಡಿದ್ರು ಕೂಡ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋದು ಒಂದು ಕೃತಜ್ಞತೆ ಒಂದು ಭಾವವನ್ನ ನಾವು ತೋರಿಸ್ಬೇಕು ಸರ್ ಅದೇ ರೀತಿ ಈಗ ಹೆಚ್ಚಾಗಿ ನಾವು ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ಈಗ ಪೋಷಕರು ಸಾಕಷ್ಟು ನಮಗೆ ಹೆಲ್ಪ್ ಮಾಡಿರ್ತಾರೆ ಸಣ್ಣದ್ರಿಂದ ಬೆಳೆಸಿರ್ತಾರೆ ಆದ್ರೆ ನಾವು ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಪೇರೆಂಟ್ಸ್ ಪೋಷಕರು ವೃದ್ಧಾಶ್ರಮದಲ್ಲಿ ಹೆಚ್ಚಿಗೆ ಕಾಣ್ತಾ ಇದೀವಿ ಮತ್ತೆ ಮಕ್ಕಳು ಇಲ್ದಲೇ ಇರ್ತಕ್ಕಂಥವ್ರು ಕೂಡ ಏನಾಗಿದ್ದಾರೆ ಅಂತಂದ್ರೆ ವೃದ್ಧಾಶ್ರಮಗಳಲ್ಲಿ ಇದ್ದಾರೆ ಆದ್ರಿಂದ ವಯಸ್ಸಾಗಿರ್ತಕ್ಕಂಥ ಯಾರೇ ಇರ್ಲಿ ಹಿರಿಯರು ಇರ್ಲಿ ಅವರಿಗೆ ಒಂದು ಹೆಲ್ಪ್ ಅನ್ನ ಮಾಡ್ಬೇಕಾಗುತ್ತೆ ಸರ್
ಮತ್ತೆ ನಮ್ಮ ಪೋಷಕರನ್ನು ಕೂಡ ಅವರು ಹೇಗೆ ನಮಗೆ ಹೇಳ ಹೇಗೆ ಬೆಳೆಸಿರ್ತಾರ ಅದೇ ರೀತಿ ನಾವು ಒಂದು ಬೆಳೆಸಿದಾಗ ನಮ್ಮಲ್ಲಿ ಇರ್ತಕ್ಕಂತ ಕೃತಜ್ಞತೆ ಮನೋಭಾವಗಳನ್ನ ಅವರಿಗೆ ಅವರಲ್ಲಿ ವ್ಯಕ್ತಪಡಿಸಬಹುದು ಅಂತ ಹೇಳ್ಬಹುದು ಸರ್. ಧನ್ಯವಾದಗಳು ಮೇಡಮ್ ತಮ್ಮ ಅಭಿಪ್ರಾಯವನ್ನು ತಾವು ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ಬ ಶಿಕ್ಷಕಿಯಾಗಿರ್ತಕ್ಕಂಥ ಶೈಲಜಾ ಅವರು, ಇವರು ಕೊಪ್ಪಳದಲ್ಲಿ ಶಿಕ್ಷಕಿಯ ಕೆಲಸ ಮಾಡ್ತಾ ಇರ್ತಾರೆ. ಮೇಡಮ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕೃತಜ್ಞತೆ ಅನ್ನೋದು ತುಂಬಾ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ವ್ಯಕ್ತಿತ್ವದ ಒಂದು ಅದು ಭಾಗನೇ ಆಗಿ ಜೀವಿಸಬೇಕಾದಂತ ಒಂದು ಅಂಶ. ನಾವು ಪ್ರತಿನಿತ್ಯ ಸಾವಿರಾರು ಜನರಿಂದ ನಮ್ಮ ಬದುಕನ್ನ ನಾವು ನಡೆಸ್ತಾ ಇರ್ತೀವಿ. ಪರೋಕ್ಷವಾಗಿ ಸಹಾಯ ಮಾಡ್ತಾರೆ, ಮತ್ತೆ ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಬದುಕಿಗೆ ಅನುಕೂಲ ಮಾಡ್ಕೊಡ್ತಿರ್ತಾರೆ. ಬಟ್ ನಾವು ಆ ಒಂದು ಕೆಲಸ ಆದ ಕೂಡಲೇ ಅವ್ರನ್ನ ಅಷ್ಟು ನೆನ್ಪಿಡಲ್ಲ. ಬಟ್ ಆ ಈ ಒಂದು ಕೃತಜ್ಞತಾ ಭಾವ ನಾವು ಪ್ರಕೃತಿಯಿಂದ ಪಡಿತೀವಿ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಪ್ರಕೃತಿಗೆ ಕೃತಜ್ಞತೆ ಭಾವದಿಂದ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸೋದ್ರಿಂದ ಪ್ರಕೃತಿ ನಮ್ಗೆ ಏನೋ ಹೇಳದೇ ಇರ್ಬೋದು, ಬಟ್ ಅದ್ ನಮ್ಮಲ್ಲಿ ಆ ಒಂದು ಕೃತಜ್ಞತಾ ಭಾವ ವಿಕಾಸ ಆದಂಗೆಲ್ಲ ನಮ್ಮ ವ್ಯಕ್ತಿತ್ವ ಕೂಡ ತುಂಬಾ ಉನ್ನತವಾಗುತ್ತಾ ಸಾಗುತ್ತೆ. ಅಲ್ಲದೆ ನಾವು ಸಮಾಜಕ್ಕೆ ನಾವು ಸಮಾಜದಿಂದ ಪಡೆದಿರೋದನ್ನ ಎಲ್ಲಾನೂ ನಾವು ಕೊಡಕ್ ಆಗದೆ ಇರ್ಬೋದು, ಆದ್ರೆ ಈ ಒಂದು ಅನ್ನ ಒಂದು ಊಟ ಮಾಡ್ತಿರ್ತೀವಿ, ಅದರಿಂದ ಎಷ್ಟು ಸಾವಿರಾರು ಜನರದ ಪರಿಶ್ರಮ ಇರುತ್ತೆ. ಅವ್ರನ್ನೆಲ್ಲ ಸ್ಮರಿಸ್ತಾ ನಾವು ಒಂದು ಒಂದು ಕ್ಷಣ ಕೃತಜ್ಞತಾ ಭಾವ ನಮ್ಮೊಳಗೆ ತಂದ್ಕೊಂಡ್ರೆ ನಮ್ಮ ಮನಸ್ಸು ತುಂಬಾ ಮುದ ಆಗುತ್ತೆ. ಹಾಗಾಗಿ ಮಕ್ಳಿಗೆ ಇವತ್ತಿನ ದಿನದಲ್ಲಿ ಕಲಿಸ್ಲೇಬೇಕಾದಂತ ಒಂದು ಫಸ್ಟ್ ಲೈಫ್ ಲೆಸನ್ ಅಂದ್ರೆ ಈ ಒಂದು ಕೃತಜ್ಞತೆ ಅಂತ ನಾವು ಹೇಳ್ಬೋದು. ನಮ್ಗೆ ಯಾರು ಕೃತಜ್ಞತೆ ಸಲ್ಲಿಸಲ್ಲ ಕೃತಜ್ಞತೆ ಇಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದ್ಕಿನ್ನ ನಾವು ಜಗತ್ತನ್ನೆಲ್ಲ ಬದ್ಲಿ ಮಾಡಕ್ ಆಗದೆ ಇದ್ರು ನಮ್ಮನ್ನ ನಾವು ಒಂದು ಈ ಕೃತಜ್ಞತಾ ಭಾವದಲ್ಲಿ ಜೀವಿಸೋಕ್ ಶುರು ಮಾಡಿದ್ರೆ ಒಂದು ಒಳ್ಳೆ ಉದಾಹರಣೆ ಆಗ್ಬೋದು ಅಂತ ಹೇಳ್ತಾ ನನ್ ಒಂದು ಅವಕಾಶ ಕೊಟ್ಟಿದ್ದು. ಧನ್ಯವಾದ ಸರ್. ಮೇಡಮ್ ಬಹಳ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರಿ, ತಮಗೆ ಧನ್ಯವಾದಗಳು ಮೇಡಮ್. ನೆಕ್ಸ್ಟ್ ಇನ್ನೊಬ್ಬ ಶಿಬಿರಾರ್ಥಿ, ದಾವಣಗೆರೆಯಲ್ಲಿ LIC ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಿದ್ದೇಶ್ ಅವರು ಇದ್ದಾರೆ ಸರ್. ತಮ್ಮ ಅಭಿಪ್ರಾಯವನ್ನೇ ಸರ್. ಸರ್ ನಮಸ್ತೆ ಸರ್. ಸರ್ ಕೃತಜ್ಞತೆ ಅನ್ನೋದು ಎಲ್ಲರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಸರ್. ಹೆಂಗೆ ಅಂತ ಹೇಳಿದ್ರೆ, ನಾವು ಒಬ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ, ಅದನ್ನ ಅವರಿಂದ ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಸರ್. ನಮಗೆ ಗೊತ್ತಿಲ್ದಂಗೆ ನಮ್ಮ ಹಿಂದೆ ಎಷ್ಟೋ ಕೈಗಳು ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಬೇರೆಯಿಂದ ಒಬ್ರಿಗೆ ಏನ್ ಹೆಲ್ಪ್ ಮಾಡಿದ್ರು ಕೂಡ ಅವ್ರಿಂದ ಏನ್ ನಿರೀಕ್ಷೆ ಇರ್ಬಾರ್ದು ಸರ್ ನಮ್ಗೆ. ಯಾರಿಂದ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರತ್ತರ ನಾವು ಬೇರೆಯವರಿಗೆ ಹೆಲ್ಪ್ ಮಾಡೋದು ಕಲಿಬೇಕು ಸರ್ ಜೀವನದಲ್ಲಿ. ವೆರಿ ನೈಸ್ ಸರ್, ವೆರಿ ನೈಸ್. ಧನ್ಯವಾದಗಳು ಸರ್. ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ನಮ್ಮ ಮತ್ತೊಬ್ಬ ಶಿಬಿರಾರ್ಥಿ ಅವರು ಸುನೀತಾ ಅಂದ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಸ್ಪಿರೆಂಟ್ ಇದ್ದಾರೆ ಬಾಗಲಕೋಟೆಯಿಂದ. ಮೇಡಮ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸುನೀತಾ ಮೇಡಮ್, ಯಾರೇ ಸಹಾಯ ಮಾಡಿದ್ರು ಅದ್ರ ಅವರನ್ನ ನಾವು ಮರೆಯಬಾರ್ದು. ಇವಾಗ ಗುರು ಹಿರಿಯರಾಗಿರ್ಬಹುದು ಅಥವಾ ತಂದೆ ತಾಯಿ ಇರ್ಬೋದು, ನಮ್ಮನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಾರೆ. ನಾವು ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರವರೆಗೂ ನಮ್ಗೆ ಶಿಕ್ಷಕರು ಹೆಲ್ಪ್ ಮಾಡಿರ್ತಾರೆ, ಅಥವಾ ಊರಿನ ಗುರು ಹಿರಿಯರು ಹಿರಿಯರು ಎಲ್ರು ಹೆಲ್ಪ್ ಮಾಡಿರ್ತಾರೆ. ಆದ್ರೆ ಅವ್ರ ಎಲ್ಲರನ್ನೂ ಆ ಕೃತಜ್ಞತೆ ಭಾವವನ್ನು ಮರೆಯಬಾರ್ದು. ಅವ್ರಿಗೆ ನಾವು ಈ ಸಮಾಜಕ್ಕೆ ಸಮಾಜದಿಂದ ನಾವು ಏನೇನು ಪಡ್ಕೊಂಡಿದ್ರು ಅದನ್ನ ವಾಪಸ್ ನಾವು ಸಮಾಜಕ್ಕೆ ಕೊಡ್ಬೇಕು. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತೊಬ್ಬ ಶಿಬಿರಾರ್ಥಿ ಮಂಜುನಾಥ್ ಅವರು, ಇವರು ಉಡುಪಿಯಲ್ಲಿ ನೆಟ್ವರ್ಕ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಕೃತಜ್ಞತೆ ಮನೋಭಾವ ಅಂದ್ರೆ ನಾವು ಸಣ್ಣ ಚಿಕ್ಕ ವಯಸ್ಸಿನಿಂದ ಹಿಡಿದು ನಾವು ಇಲ್ಲೇ ತನಕ ಒಂದು ಲೆವೆಲ್ಗೆ ರೀಚ್ ಆಗುವಂತದಕ್ಕೆ ಯಾರೆಲ್ಲ ಸಹಾಯ ಮಾಡಿರ್ತಾರೆ, ಎನ್ಕರೇಜ್ ಮಾಡಿರ್ತಾರೆ, ಅವ್ರಿಗೆ ನಾವು ಕೃತಜ್ಞತೆ ಭಾವದಿಂದ ಸಲ್ಲಿಸುವಂತದ್ದು ಅಂತದ್ದು ಎಲ್ಲ ಆ ಒಂದು ಭಾವನೆಗೆ ಥ್ಯಾಂಕ್ಸ್. ಎಲ್ಲ ಈ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಬ್ಬ ಶಿಬಿರಾರ್ಥಿ ಗಾಯತ್ರಿ ಮೇಡಮ್ ಅವರು, ಇವರು ಶಾರದೇಶ್ವರಿ ಆಶ್ರಮದಲ್ಲಿ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನಗೆ ಈ ಅವಕಾಶ ಕೊಟ್ಟಿರೋ ನಿಮ್ಗೂ ಮತ್ತೆ ಸರ್ ಜಯಪ್ರಕಾಶ್ ಸರ್ ಅವ್ರಿಗೂ ಧನ್ಯವಾದಗಳು. ಒಂದ್ ಸಣ್ಣದಾಗಿ ಒಂದ್ ಮಾತಾಡೋದಂದ್ರೆ, ನನಗೆ 21 ವರ್ಷ, ನಂಗೆ ಏನೊಂದು ಆಧ್ಯಾತ್ಮಿಕವಾಗಿ ರಚನೆಯಾಗಿ ಯಾವ್ದು
ಯಾವುದು ಶಿಕ್ಷಣ ಇರ್ಲಿಲ್ಲ ನನ್ಗೆ. ರಾಮಕೃಷ್ಣ ಮಠದ ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ನಮ್ಮಿಬ್ಬರಿಗೂ ಒಂದು ಈ ಹಂತಕ್ಕೆ ತಂದು ವ್ಯಕ್ತಿಯನ್ನಾಗಿ ಮಾಡಿರೋ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಸರ್ ಜಯಪ್ರಕಾಶ್ ಸರ್ ಅವ್ರಿಗ ನಮ್ಮನ್ನ ಒಂದು ಹೇಗಾರು ಮಾಡಿ ಮಾತಾಡೋದಕ್ಕೆ ಕಲ್ಸ್ಕೊಡ್ತೀನಿ ಸ್ಟೇಜ್ ಅಲ್ಲಿ ಅಂತ ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದಾರೆ. ಅವ್ರಿಗೂ ನಂದು ಕೃತಜ್ಞತೆ ನಮಸ್ಕಾರಗಳು. ಇನ್ನೊಂದೇನಂದ್ರೆ ಕೃತಜ್ಞತೆಯು ಕಷ್ಟಗಳನ್ನು ಆಶೀರ್ವಾದವನ್ನಾಗಿ ಬದಲಾಯಿಸ್ತದೆ. ಹಾಗೆ ಮತ್ತೊಂದೇನಂದ್ರೆ ಬಿಕ್ಕಟ್ಟನ್ನು ಅವಕಾಶವನ್ನಾಗಿ ಬದಲಾಯಿಸ್ತದೆ ಅಂತ ಒಂದು ಇದೆ ಹೇಳ್ತೀನಿ. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ರು ತಮ್ಮ ಅಭಿಪ್ರಾಯವನ್ನ. ಸೊ ಹೀಗೆ ಇವತ್ತಿನ ಶಿಬಿರದಲ್ಲಿ ನಮ್ಮೆಲ್ಲ ಶಿಬಿರಾರ್ಥಿಗಳು ಕೃತಜ್ಞತಾ ಮನೋಭಾವದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ನಾವೆಲ್ಲರೂ ಕೂಡ ಪರಸ್ಪರ ಒಬ್ಬರಿಂದ ಒಬ್ಬರನ್ನ ಕಲಿಸಿ ನಾವು ಭಾವಿಸುತ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ತಾವು ವೀಕ್ಷಿಸಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ತದನಂತರ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು, ನೋಟಿಫಿಕೇಶನ್ ಆಲ್ ಅಂತ ಪ್ರೆಸ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೀನಿ. ಧನ್ಯವಾದಗಳು.